ದೇವತೆ ದೇವತೆ ತರ ಕಾಣಿಸ್ತಾ ಇದ್ದಾರೆ, ನೋಡಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ. ಇರಿ ಇರಿ, ಇನ್ನ ಎರಡು ಎಕ್ಸ್ಟ್ರಾ ಕಣ್ಣಲ್ಲಿ ಈ ಅಂದ ಚಂದನ ಹಿಡಿದಿಟ್ಕೋತೀನಿ. ಏನ್ ಮಾಡ್ತಿದ್ಯಾ? ಒಂದು ಫೋಟೋ ತಗೋತಾ ಇದೀನಿ ಮೇಡಮ್. ಈಗೇನೋ ನಿನ್ ಫೋಟೋ ತೆಗಿಯೋದು? ನಂದು ನಮ್ಮಪ್ಪನ ಜೊತೆ ಒಂದ್ ಫೋಟೋನು ಇರ್ಲಿಲ್ಲ. ನಮ್ಮಪ್ಪ ನನಗೆ ಮೆಡಲ್ ಕೊಡೋವಾಗ, ಕಾಂಗ್ರಾಟ್ಸ್ ಹೇಳೋವಾಗ ನಿಂಗೆ ಫೋಟೋ ತೆಗಿಯಕ್ಕಾಗ್ಲಿಲ್ವಾ? ಇಲ್ಲಿ ಇಲ್ಲಿ ನೋಡು, ಎಲ್ಲಿ ನೋಡಿದ್ರು ಬರೀ ನನ್ ಫೋಟೋ ಇದೆ, ಇಲ್ಲಾಂದ್ರೆ ಅಪ್ಪನ ಫೋಟೋ ಇದೆ. ನಾವಿಬ್ರು ಜೊತೆಲಿರೋ ಫೋಟೋನ ಎಲ್ಲೂ ಇಲ್ಲ ಸುಬ್ಬು. ಸಾರಿ ಮೇಡಮ್, ಯಜಮಾನ್ರು ನಿಮ್ಗೆ ಪ್ರೈಸ್ ಕೊಡ್ತಿದ್ರಲ್ಲ, ಆ ಖುಷಿಗೆ ಫೋಟೋ ತೆಗಿಬೇಕನ್ನೋದೇ ಮರ್ತೋಯ್ತು. ಎಂತ ಕೆಲ್ಸ ಆಯ್ತು? ನೀನೇನಾದ್ರೂ ಫೋಟೋ ತೆಗ್ದಿದ್ರೆ ನಾನು ಆ ಫೋಟೋನ ಯಾವಾಗ್ಲೂ ನೋಡ್ತಾ ನನ್ನ ಅಪ್ಪನ ಜೊತೆನೇ ಇದ್ದೀನೇನೋ ಅನ್ನೋ ತರ ಫೀಲ್ ಮಾಡ್ಬೋದಿತ್ತು. ಅದ್ರ ಎಲ್ಲ ಹಾಳು ಮಾಡ್ಬಿಟ್ಟೆ ಅಲ್ವಾ ಇಡಿಯಟ್ ಸುಬ್ಬು. ಒಟ್ನಲ್ಲಿ ಸುತ್ತಿ ಬಳಸಿ ನನಗ್ ಬೈದೆ, ಯಾವ ಲೈನ್ಗೂ ಫುಲ್ ಸ್ಟಾಪ್ ಬಿಡಲ್ಲ ಅಂತ ಆಯ್ತು. ಹೌದು, ನೀನ್ ಮಾಡೋ ಕೆಲ್ಸಗಳಿಗೆ ಬೈದೆ ಮೆಡಲ್ ಕೊಡ್ತಾರೆ. ಅದ್ ಸರಿ, ನೀನ್ ಬಂದಿದ್ ವಿಷಯ ಏನು? ದೇವಸ್ಥಾನಕ್ ಹೋಗ್ಬೇಕಂದಿದ್ರಲ್ಲ ಮೇಡಮ್, ಅದಕ್ಕೆ ಬಂದೆ. ಅಯ್ಯೋ ಹೌದಲ್ಲ, ಸರಿ ಸರಿ ಈಗ ಹೊರಡೋಣ. ಹಾ ನೀವ್ ಬನ್ನಿ, ನಾನು ಯಜಮಾನ್ರಿಗೆ ಫೈಲ್ ತಲುಪಿಸ್ಬೇಕು. ದೇವತೆ ತರ ಕಾಣಿಸ್ತಿದ್ದೀನ. ಈ ಕಿರಿಕ್ ಸುಬ್ಬು ಹೇಳ್ತಿದ್ದೇನೆ ಅಂದ್ರೆ ನಿಜಾನೇ ಆಗಿರುತ್ತೆ. ಮಾಮ್, ಮನೇಲಿ ಇಷ್ಟೆಲ್ಲ ನಡೀತಿದೆ, ಆ ಕಡೆ ಶ್ರಾವಣಿ ಖುಷಿ ಖುಷಿಯಿಂದ ಕುಂದಾಡ್ತಾ ಇದ್ದಾಳೆ. ಸಾಲ್ದು ಅಂತ ಮಾವ ಶ್ರಾವಣಿನ ಕಾರಲ್ಲಿ ಒಟ್ಟಿಗೆ ಕೂರಿಸ್ಕೊಂಡು ಬರೋಷ್ಟು ಸಲಿಗೆ ಕೊಟ್ಟಿದ್ದಾರೆ. ಹ್ಮ್, ಇಷ್ಟೆಲ್ಲ ಆದರೂ ನೀನ್ ಮಾತ್ರ ಆರಾಮ ಕುತ್ಕೊಂಡು ಕಾಫಿ ಕುಡಿತಾ ಇದೀಯ. ನನಗ್ಯಾಕೋ ಮಾವ ಶ್ರಾವಣಿ ಮೇಲಿಟ್ಟಿರೋ ಕೋಪ ಕಡಿಮೆ ಆಗ್ತಿದೆ ಅಂತ ಅನಿಸ್ತದೆ. ಮಾರಿ, ತುಂಬ ತಲೆ ಕೆಡಿಸ್ಕೋಬೇಡ. ಶ್ರಾವಣಿ ಪಾಲಿಗೆ ಪೀರು ಯಾವತ್ತಿದ್ರು ಬೆಂಕಿನೇ. ಆ ಬೆಂಕಿ ಹತ್ರ ಬರ್ತಿದ್ದಾಗ ಬೆಳಕು ಬರ್ತಿದೆ ಅಂತ ಇವಳು ಅನ್ಕೊಂಡಿದ್ದಾಳೆ. ಆದರೆ ಒಂದು ಸಲ ಜೋರ ಗಾಳಿ ಬೀಸಿದ್ರೆ ಆ ಬೆಂಕಿನೇ ಇವಳನ್ನ ಸುಡುತ್ತೆ ಅಂತ ಇವಳಿಗಿನ್ನೂ ಗೊತ್ತಿಲ್ಲ. ಆ ಬೀಸೋ ಗಾಳಿ ನಾನಾಗುತ್ತೆ. ಪೀರುಗೆ ಕೋಪ ಬರಬೇಕು, ಆ ಕೋಪದ ಉರಿಯಲ್ಲಿ ಅವಳು ತಗದಾಗ ಅಂತ ಉರಿಬೇಕು. ಅವನಿಗೆ ಕೋಪ ಬರ್ಸೋಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಶ್ರಾವಣಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದಾಳೆ, ಆದರೆ ಮಂಗಳಾರತಿ ಅಲ್ಲಾಗಲ್ಲ, ಇಲ್ಲಾಗತ್ತೆ. ನೋಡ್ತಾ ಇರು. ತಗೊಳ್ಳಿ. ನಾನು ಇಲ್ಲಿವರೆಗೂ ಸ್ಯಾರಿ ನೋಡೇ ಇಲ್ವಲ್ಲ. ಗೊತ್ತಿಲ್ಲಪ್ಪ, ಚಿಕ್ಕಮ್ಮ ಎತ್ತಿಟ್ಟಿದ್ರು, ಅದನ್ನ ಉಟ್ಕೊಂಡ್ ಬಂದೆ ಅಷ್ಟೇ. ಈ ಸ್ಯಾರಿ ನಿಂಗೆ ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಹೆಂಗೆ? ಗಾರ್ಜಿಯಸ್, ಮುದ್ದ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ವಾವ್, ಈ ಸೀರೆಲಿ ಇವಳು ಬ್ಯೂಟಿ ಕಣ್ಕೋಗ್ತಿದ್ಯಲ್ಲ. ನನಗೂ ಅದೇ ಅನ್ನಿಸ್ತು. ನಾನ್ ಚೆನ್ನಾಗಿ ಕಾಣ್ತಿದ್ದೀನೋ ಅಥವಾ ಈ ಸೀರೆನ ನನಗೆ ಚೆನ್ನಾಗಿ ಕಾಣಿಸ್ತಿದ್ಯೋ ಗೊತ್ತಾಗ್ತಿಲ್ಲ. ಈ ಸೀರೆ ಇಷ್ಟು ಸಿಂಪಲ್ ಆಗಿದ್ರು ನನಗೆ ನನ್ಕಿನ ಜಾಸ್ತಿ ಈ ಸೀರೆನ ಇಷ್ಟ ಆಗ್ತಿದೆ. ಶ್ರಾವಣಿ, ಈ ಸೀರೆ ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ಯ. ನೋಡಕ್ ಎರಡು ಕಣ್ಣು ಸಾಲ ಇಟ್ಟು ತಾಯಿ ತರನೇ ಕಾಣ್ತಾ. ಸೀರೆನು ನಿಮ್ಮ ಅಮ್ಮಂದೇ ಅಲ್ವಾ? ಅದಕ್ಕೆ ಅವಳ ತರನೇ ಕಾಣಿಸ್ತಿದೆ.
ಅಕ್ಕಮ್ಮ, ಈ ಸೀರೆ ನಮ್ಮ ಅಮ್ಮಂದ. ಅಮ್ಮ ಶ್ರಾವಣಿ, ಹೋಗಿ ಸೀರೆ ಚೇಂಜ್ ಮಾಡ್ಕೊಂಬ. ಅಣ್ಣ ಏನಾದ್ರು ನೋಡಿದ್ರೆ. ನೋಡಿದ್ರೆ ಏನು, ಖಂಡಿತ ನೋಡೆ ನೋಡ್ತಾನೆ. ಶ್ರಾವಣಿ, ನೀನ್ ನಿನ್ ತಾಯಿ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ. ಮೊದ್ಲವಳು ನಾ ಇಲ್ಲಿಂದ ಆಚೆ ಹೋಗೋ ಕೇಳು. ಇನ್ನು ಒಂದೇ ಒಂದು ಕ್ಷಣ ಇವಳು ಇಲ್ಲಿದ್ರು ನನ್ನ ಮನುಷ್ಯನೇ ಆಗಿರಲ್ಲ. ನನ್ಗೆ ಹೀಗೆ ಕೋಪ ಬರಿಸ್ಬೇಕು, ನನ್ನ ನೆಮ್ಮದಿಗೆ ಬೆಂಕಿ ಇಡಬೇಕು ಅಂತಾನೆ ರೀತಿ ಮಾಡ್ತಾಳೆ ಅನ್ಸುತ್ತೆ. ಇವಳು ಇಲ್ಲಿ ಈ ಮನೇಲಿ ಇರೋವರೆಗೂ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ ಅನ್ಸುತ್ತೆ. ಶ್ರಾವಣಿ, ಯಾಕಮ್ಮ ನೀನು ಈ ಸೀರೆ ಉಟ್ಕೊಂಡೆ? ಈ ಸಾರಿ ನನಗೆ ಯಾರು ಕೊಟ್ಟಿದ್ದು? ನಾನು ಸಮಾಧಾನವಾಗಿದ್ದೀನಿ ಎಂದು ಮಾತ್ರಕ್ಕೆ ಸಲಿಗೆ ಕೊಟ್ಟಿದ್ದೀನಿ ಅಂತ ಅರ್ಥ ಅಲ್ಲ. ನಾನು 1000 ಸಲ ಹೇಳಿದ್ದೀನಿ, ಈ ಮನೇಲಿ ಇರಬೇಕು ಅಂದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರಬೇಕು ಅಂತ. ಹದ್ದು ಮೀರಿ ನಡ್ಕೋಬಾರ್ದು ಅಂತ. ಇನ್ನು ಇವಳು ಇಲ್ಲೇ ನಿಂತಿದ್ದಾಳ. ವಂದನಾ, ಏನಿದೆಲ್ಲ? ಅದು ನಾನಾ ಸೀರೆನ? ಸರಿ ಸರಿ, ನಡಿ ಹೋಗೋಣ. ಮಾಮ್, ನಿನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆಯಾ? ನೀನ್ ಹೇಳ್ದಾಗ ಆಯ್ತಲ್ಲ, ನಿಜವಾಗ್ಲೂ ಮಾವನ ಕೋಪ ಬೆಂಕಿ ಇದ್ದಾಗೆ. ಅದಕ್ಕೆ ಶ್ರಾವಣಿ ಖುಷಿಯೆಲ್ಲ ಸುಟ್ಟು ಬೂದಿ ಆಗೋಯ್ತು. ಆ ಬೆಂಕಿ ಹತ್ಕೊಂಡು ಉರಿಯೋಕ್ಕೆ ಕಾರಣ ನಾನು. ಮಾಮ್, ಏನ್ ಹೇಳ್ತಿದ್ಯ? ಶ್ರಾವಣಿ, ನಿನ್ಗೆ ಸೀರೆ ನೀನ್ ಇಟ್ಟಿದ್ದೀನಿ ನೋಡಮ್ಮ. ಸರಿ ಚಿಕ್ಕಮ್ಮ. ಬ್ರಿಲಿಯಂಟ್ ಮಾಮ್, ಬ್ರಿಲಿಯಂಟ್. ರಾವಣಿ ಆಕಾಶದಲ್ಲಿ ಹಾರಾಡ್ತಿದ್ಲು, ಒಂದೇ ಸಲ ಪಾತಾಳ ಕಳ್ಬಿಟ್ಟಿಯಲ್ಲ. ಸೂಪರ್ ಸೂಪರ್ ಮಾಮ್.
ಎಂತ ತಪ್ಪು ಮಾಡ್ಬಿಟ್ಟೆ? ಒಳ್ಳೆ ರಾಶಿ ಗೋತ್ರ ನೋಡಿ ಬೇರೆ ಹೆಸರು ಉಳ್ಳ ನನ್ನ ಮದುವೆ ಆಗಿದ್ದಿದ್ರೆ ಇವತ್ತು ನಾನು ಕೋಟ್ಯಾಧಿಪತಿ ಆಗ್ಬಿಡ್ತಿದ್ದೆ. ಅಪ್ಪ, ಏನ್ ಮಾತಾಡ್ತಿದ್ಯ ನೀನು? ಇವಾಗ ಯಾವ ಪಂಚಾಂಗ ಓದ್ತಿದ್ಯಾ? ಇದು ಹಳೇದಮ್ಮ, ನನ್ನ ಮದುವೆ ಕಾಲದಲ್ಲಿ ಬರೆದಿಟ್ಟಿದ್ದು. ಇದರಲ್ಲಿ ಭವಿಷ್ಯದ ಬಗ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಭೂತ ಭೂತದ ಕಾಲದ ಬಗ್ಗೆ ಗೊತ್ತಾಗ್ತಿದೆ ಅಂದೆ. ನಿಮ್ಮಅಮ್ಮನ್ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗಿದ್ದಿದ್ರೆ ಇವತ್ತು ವರದಕ್ಷಿಣೆ ನೆಪದಲ್ಲಿ ಕೋಟಿ ಕೋಟಿ ಬಂದಿರೋದು. ಹೌದಂತೆ, ಈ ಮೂತಿಗೆ ಹೆಣ್ಣು ಕೊಡೋದೇ ಕಷ್ಟ ಆಗಿತ್ತು, ಇನ್ನು ಕೋಟಿ ಕೋಟಿ ವರದಕ್ಷಿಣೆ ಕೊಟ್ಬಿಡ್ತಿದ್ರು. ನನ್ ಜಾತಕದಲ್ಲೂ ಇತ್ತು ಬಂಗಾರದಂತ ಹುಡುಗ ಸಿಗ್ತಾನೆ ಅಂತ. ನನಗೇನು ಗೊತ್ತಿತ್ತು ಈ ಕಾಗೆ ಬಂಗಾರ ಸಿಗುತ್ತೆ ಅಂತ? ವಿಶಾಲು, ಕೋಪ ಮಾಡ್ಕೋಬೇಡ ಕಣೆ, ನಾನು ಕಾಗೆ ಬಂಗಾರನೇ, ಆದ್ರೆ ನೀನು ನನಗೆ ಬಂಗಾರ. ಈ ಬೆಣ್ಣೆ ಹಚ್ಚಕ್ಕೇನು ಕಡಿಮೆ ಇಲ್ಲ. ಮಕ್ಳು ಮೊಮ್ಮಕ್ಳೆಲ್ಲ ಇದ್ದಾರೆ, ಅವ್ರ ಮುಂದೆ ಈಗ ಚಿಗುರು ಬೀಸ ಬಂದಿರೋ ಹುಡುಗ ಆಡ್ದಂಗೆ ಆಡ್ತಿರ್ಲ, ಸ್ವಲ್ಪ ನಾಚಿಕೆ ಆಗಲ್ವ? ನಾಚಿಕೆ ಊರಿಂದ ನಾಚಿಕೆ. ಅಮ್ಮ ಅಪ್ಪ ಮಾತಾಡ್ಲಿ ಬಿಡು, ಅವ್ರ ಮಾತು ಕೇಳಕ್ಕೆ ಒಂಥರ ಚೆನ್ನಾಗಿರತ್ತೆ. ಹಾಗೆ ಹೇಳಮ್ಮ, ಅಪ್ಪ ಹೇಳೋ ಮಾತು, ಅಪ್ಪ ಹೇಳೋ ಭವಿಷ್ಯ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಮದುವೆ ಹೇಗೋ ಆಗೋಯ್ತು, ಆದರೆ ನನ್ನ ಮಗ ಮದುವೆ ಆಗ್ಬೇಕಾದ್ರೆ ಹುಡುಗಿ ರಾಜಕುಮಾರಿನೇ ಆಗಿರಬೇಕು. ಅತ್ತೆ, ನಾನು ಮಾರ್ಕೆಟ್ಗೆ ಹೋಗಿದ್ದೆ ನಿಮ್ಗೋಸ್ಕರ ಅಂತ, ಏನೇ ತಂದಿದ್ದೀನಿ ಗೊತ್ತಾ? ಇದೆಲ್ಲ ಯಾಕಮ್ಮ ತರಕ್ ಹೋದೆ? ಅತ್ತೆ ತಗೊಳ್ಳಿ, ನಿಮ್ಗೋಸ್ಕರ ಬಳೆ ತಂದಿದ್ದೀನಿ. ಪುಟ್ಟ ಐಶು ಬೈಲಿ ಬೈಲಿ ನೋಡು, ನಿನ್ಗೋಸ್ಕರ ಕಲರ್ ಪೆನ್ಸಿಲ್, ಸ್ಕೆಚ್ ಪೆನ್ಸ್ ಎಲ್ಲ ತಂದಿದ್ದೀನಿ. ಅಕ್ಕ ಮೆಹಂದಿ ಕೇಳಿದ್ರಲ್ಲ, ನೋಡಿ ನಿಮ್ಗೋಸ್ಕರ ಮೆಹಂದಿ ತಂದಿದ್ದೀನಿ, ಹಾಗೆ ಹಣೆ ಬೊಟ್ಟು ತಂದಿದ್ದೀನಿ, ತಗೊಳ್ಳಿ. ಬರ ತಗೊಳೆ, ನೀನ್ ಕೇಳಿದ ಕಲರ್ ನೇಲ್ ಪಾಲಿಶ್ ತಂದಿದ್ದೀನಿ, ತಗೋ. ಥ್ಯಾಂಕ್ ಯು. ಹೌದು, ಸುಬ್ಬು ಎಲ್ಲಿ? ಇನ್ನೂ ಬಂದಿಲ್ಲಮ್ಮ, ಇನ್ನೇನ್ ಬರೋ ಹೊತ್ತಾಯ್ತು. ರೀ ರಾಜ್ಕುಮಾರ್ ಎಲ್ಲಿ ಅಂತಿದ್ರಲ್ಲ, ಬಂದಿದ್ದಾಳೆ ನೋಡಿ. ಈ ಶ್ರೀವಲ್ಲಿ ನಮ್ಮ ಮಗನಿಗೆ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಇರೋರೆಲ್ಲರಿಗೂ ರಾಜಯೋಗನೇ. ಅತ್ತೆ ನಿಮಗೆ ಗಾಜಿನ ಬೆಳೆ ತರಬಾರ್ದಾಗಿತ್ತು, ಚಿನ್ನದ ಬೆಳೆನೇ ತರಬೇಕಾಗಿತ್ತು. ಸುಬ್ಬು, ಏನ್ ಸುಬ್ಬು ತುಂಬಾ ಸುಸ್ತಾಗಿರೋ ತರ ಕಾಣಿಸುತ್ತೆ? ನಿನಗೆ ಎಷ್ಟು ಸತಿ ಹೇಳ್ತೀನಿ ಆ ಮನೆಗೆ ಹೋಗ್ಬೇಡ, ನಮ್ಮ ಅಪ್ಪ ಹೇಳಿದ ಕೆಲಸ ಮಾಡ್ಕೊಂಡಿರು ಅಂತ, ಆದ್ರೂ ನೀನು ನನ್ನ ಮಾತೇ ಕೇಳಲ್ಲ, ಆ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀಯ. ಅಯ್ಯೋ ದೇವ್ರೆ, ಈ ಸುಬ್ಬುಗದ್ ಯಾವಾಗ ಬುದ್ಧಿ ಕೊಡ್ತೀಯೋ, ನಾನು ಈ ಮನೆಗದ್ ಯಾವಾಗ ಸೊಸೆಯಾಗಿ ಬರ್ತೀನೋ. ಶ್ರೀವಲ್ಲಿ, ನಿಮ್ಮಅಮ್ಮ ಕರೀತಿದ್ದಾರೆ ನೋಡು. ನಮ್ಮಅಮ್ಮನ ಇಲ್ವಲ್ಲ? ಹಾ, ನನ್ ಕಿಟಕಿ ಪಕ್ಕ ಇದೀನಲ್ಲ, ನನಗ್ ಕೇಳಿಸ್ತು ನೋಡು, ಮತ್ತೆ ಕೂಗ್ತಿದ್ದಾರೆ. ಹೌದಾ, ಇರ್ಬೋದೇನೋ. ಸರಿ ಹಾಗಿದ್ರೆ ನಾನ್ ನಿಮಗೆಲ್ಲ ನಾಳೆ ಸಿಗ್ತೀನಿ. ಹೇ ಶ್ರೀವಲ್ಲಿ, ಬ್ಯಾಗ್ ತಗೊಂಡೋಗು. ಹಾ ಸುಬ್ಬು, ಹೋಗ್ಬರ್ತೀನಿ. ಬಿರುಗಾಳಿ ಬಂದು ನಿಂತಂಗಾಯ್ತು, ಯಾಕಪ್ಪ ಇಷ್ಟೊಂದು ಲೇಟು? ಏನಿಲ್ಲಪ್ಪ, ಒಂದು ಸ್ವಲ್ಪ ಕೆಲಸಗಳಿತ್ತು. ಅಂದಹಾಗೆ ನಿಮ್ಗೆಲ್ಲ ಒಂದು ವಿಷಯ ಹೇಳಬೇಕು, ನಾಳೆಯಿಂದ ನಮ್ಮ ಮನೆಗೆ ಶ್ರಾವಣಿ ಮೇಡಮ್ ಟ್ಯೂಷನ್ಗೆ ಅಂತ ಬರ್ತಾ ಇದ್ದಾರೆ. ಅಲ್ಲ ಸುಬ್ರಹ್ಮಣ್ಯ, ಶ್ರಾವಣಿ ಅಮ್ಮ ಇಲ್ಲಿ ಬಂದು ಪಾಠ ಕಲಿತಾರಂತ? ಅಂಥ ದೊಡ್ಡ ಮನೆ ಹುಡುಗಿ ನಮ್ಮನೇಲಿ ಬಂದು ಹೇಗಪ್ಪ ಪಾಠ ಕಲಿತಾರೆ? ಲೇದಿ, ವಿದ್ಯೆಗೆ ಶ್ರೀಮಂತರು ಬಡವರನ್ನು ತಾರತಮ್ಯ ಗೊತ್ತಿಲ್ಲ ಕಣೆ. ವಿದ್ಯೆ ಇರೋರಿಗೆ ವಿನಯ ಇರುತ್ತೆ ಅಂತಾರೆ. ಆ ವಿನಯ ಇರೋದ್ರಿಂದನೇ ದೊಡ್ಡಮನೆಯವರು ಪಾಠ ಕಲಿಯೋಕ್ಕೆ ಇಲ್ಲಿವರೆಗೂ ಬರ್ತಾ ಇರೋದು. ಹೌದಪ್ಪ, ಶ್ರಾವಣಿ ಮೇಡಮ್ ಇಲ್ಲಿಗೆ ಬಂದು ಕಲಿತು
ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಅಷ್ಟೇ ಸಾಕು. ನೀವ್ ಯಾವಾಗ್ಲೂ ನನಗೆ ಕಾಂಗ್ರಾಟ್ಸ್ ಹೇಳಿ ಇದೇ ತರ ಮೆಡಲ್ ಕೊಡೋ ಹಾಗೆ ಆಗಿದ್ದಿದ್ರೆ ನಾನು ಅದು ಎಂಥ ಎಕ್ಸಾಮ್ ಆದ್ರೂ ಪಾಸ್ ಆಗ್ತಿದ್ನೇನು. ಈಗಲೂ ಅಷ್ಟೆ, ಕಡೆ ಪಕ್ಷ ನನ್ನಿಂದ ನಿಮಗೆ ಬೇಜಾರಾಗೋದನ್ನು ತಪ್ಪಿಸೋಕ್ಕಾದ್ರೂ ನಾನು ಚೆನ್ನಾಗಿ ಓದ್ತೀನಿ. ಅದು ಎಷ್ಟೇ ಕಷ್ಟ ಆದರೂ ಈ ಸಲ ನಾನು ಎಕ್ಸಾಮ್ ಪಾಸ್ ಮಾಡ್ತೀನಿ. ಅದಕ್ಕೆ ಅಂತ ಮೊದಲನೇ ಹೆಜ್ಜೆ ಅನ್ನೋ ಹಾಗೆ ಸುಬ್ಬು ಮನೆಗೆ ಟ್ಯೂಷನ್ಗೆ ಅಂತ ಹೋಗ್ತಿದ್ದೀನಿ. ನನಗೆ ಆಶೀರ್ವಾದ ಮಾಡಿಯಪ್ಪ. ಓಹೋ, ಮತ್ತೆ ಈ ಸಲ ಎಕ್ಸಾಮ್ ಪಾಸ್ ಆಗೋದು ಪಕ್ಕ ಅಂತ ಅನ್ಸುತ್ತೆ. ಹೌದು, ಅದಕ್ಕಿಂತ ಜಾಸ್ತಿ ಆಸೆ ಪಟ್ಟರೆ ದುರಾಸೆ ಆಗುತ್ತೆ. ಒಟ್ಟಿನಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೋದಂತೂ ಗ್ಯಾರಂಟಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಅಕ್ಕ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚಿಕ್ಕಮ್ಮ, ಸುಬ್ಬು ಬಂದಿಲ್ವಾ ಇನ್ನು? ಇನ್ನೇನ್ ಬರ್ತಿರ್ಬೋದು ನೋಡಮ್ಮ. ಸರಿ, ನಾನು ಆಚೆ ವೇಟ್ ಮಾಡ್ತಿರ್ತೀನಿ. ಬಾಯ್ ಬಾಯ್. ಸರ್, ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗ್ತೀನಿ, ಒಳಗ್ ಬಿಡಿ ಸರ್. ಆಗಲ್ಲಮ್ಮ, ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನು ಒಳಗಡೆ ಬಿಡೋದಕ್ ಆಗಲ್ಲ. ಯಜಮಾನ್ರು ಮನೆಯಲ್ಲಿಲ್ಲ ಸರ್, ಆಫೀಸ್ ಹತ್ರ ಹೋಗಿದ್ದೆ ಸರ್. ಅವ್ರ ಆಫೀಸ್ ಅಲ್ಲೂ ಇಲ್ಲ ಅಂತ ಇದ್ದಾರೆ. ನೀವ್ ಇಲ್ಲೂ ಇಲ್ಲ ಅಂತ ಇದ್ದೀರಾ, ದಯವಿಟ್ಟು ಸರ್. ನನ್ ತುಂಬಾ ಕಷ್ಟದಲ್ಲಿದೆ ಸರ್. ಅದೆಲ್ಲ ಆಗಲ್ಲಮ್ಮ, ಯಜಮಾನ್ರು ಈಗ ತಾನೇ ಆಫೀಸಿಗೆ ಹೋದ್ರು. ನೀನು ಆಫೀಸ್ ಹತ್ರ ಹೋದ್ರೆ ಯಜಮಾನ್ರು ಸಿಗ್ಬೋದು. ಅಯ್ಯೋ, ಆತರ ಹೇಳ್ಬೇಡಿ ಸರ್, ನಾನು ಅವ್ರನ್ನೇ ನಂಬ್ಕೊಂಡು ಬಂದಿದ್ದೀನಿ ಸರ್. ನನ್ ಬೇರೆ ದಾರಿ ಇಲ್ಲ ಸರ್. ಎಲ್ಲಿದೆ ಸುಬ್ಬು? ಇನ್ನೂ ಬಂದಿಲ್ವಲ್ಲ. ಯಾರದು? ಬಿಡಲ್ಲಮ್ಮ, ಸುಮ್ಮನೆ ಹೋಗ್ತಾ ಇರೋ. ಪರ್ಮಿಷನ್ ಇಲ್ದೆ ಆಗಲ್ಲ, ಬಿಡೋದಕ್ಕೆ ಆಗಲ್ಲಮ್ಮ. ಸ್ವಲ್ಪ ನನ್ನ ಮಾತು ಕೇಳೋ. ಅಯ್ಯೋ, ಹೋಗಮ್ಮ. ಸೆಕ್ಯೂರಿಟಿ, ಅವ್ರನ್ನ ಒಳಗ್ ಕಳ್ಸಿ. ಸರಿ ಮೇಡಮ್, ಹೋಗಮ್ಮ. ಅವರೇ ಮಿನಿಸ್ಟರ್ ಮಗಳು, ಅವ್ರ ಹತ್ರ ಹೋಗಿ ಮಾತಾಡಿ. ಹೋಗಿ. ಮೇಡಮ್, ನಾನು ಮಿನಿಸ್ಟರ್ ಸಾಹೇಬ್ರ ನೋಡ್ಬೇಕು ಮೇಡಮ್. ನಿಮ್ಗೆ ಕಾಲು ಬೀಳ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ನೀವ್ ಹೀಗೆಲ್ಲ ಮಾಡಬಾರ್ದು. ಏನಾಯ್ತು, ಯಾರು ನೀವು? ಮೇಡಮ್, ನನ್ನ ಹೆಸರು ದೀಪು ಅಂತ ಮೇಡಮ್. ಯಜಮಾನ್ರು ಆಮೇಲೆ ಸಾಹೇಬ್ರು ಆಗಿದ್ದಾಗ ನಮ್ಮಮ್ಮ ಅವ್ರ ಆಫೀಸಲ್ಲ ಕೆಲಸ ಮಾಡ್ತಿದ್ರು ಮೇಡಮ್. ಆದ್ರೆ ಅವ್ರಿಗೆ ಹುಷಾರಿಲ್ಲದೆ 15 ವರ್ಷದಿಂದ ತೀರ್ಕೊಂಡ್ಬಿಟ್ರು ಮೇಡಮ್. ಅವತ್ತಿಂದ ನನ್ನ ಸಾಕಿ ಬೆಳೆಸಿದ್ದು ನಮ್ಮ ಅಪ್ಪನೇ. ನಮ್ಮ ಏರಿಯಾದಲ್ಲಿ ಒಂದ್ ಚಿಕ್ಕ ಅಂಗಡಿ ಇಟ್ಕೊಂಡು ನನ್ನ ಸಾಕಿ ಬೆಳೆಸಿದ್ದಾರೆ ಮೇಡಮ್. ಆದ್ರೆ ಅವ್ರಿಗೆ ಈಗ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್. ಇಲ್ಲ ನೋಡಿ ಮೇಡಮ್, ಮೆಡಿಕಲ್ ರಿಪೋರ್ಟ್ಸ್. ಮೇಡಮ್, ನಿನ್ನೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸೀರಿಯಸ್ ಆಗ್ಬಿಟ್ಟಿದ್ದೆ ಮೇಡಮ್. ನಾನು ಅಲ್ಲೇ ಇದ್ರಿಂದ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಸೇರಿಸಿದೆ ಮೇಡಮ್. ಆದರೆ ಅವ್ರಿಗೆ ಈಗ ಆಪರೇಷನ್ ಆಗ್ಬೇಕಂತ ಇದ್ದಾರೆ. 10 ಲಕ್ಷ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಮೇಡಮ್. ಸಾಲ ಮಾಡಿ ನಮ್ಮಪ್ಪನನ್ನು ಬೆಳೆಸಿದ್ದಾರೆ ಮೇಡಮ್. ನನ್ನ ಹತ್ರ ಆಸ್ತಿ ಅಂತಸ್ತು ಏನೂ ಇಲ್ಲ ಮೇಡಮ್. ಅಮ್ಮ ತೀರ್ಕೊಂಡಾಗ ನಾನಿನ್ನೂ ಚಿಕ್ಕವಳಾಗಿದ್ದೆ. ಇವಾಗ ನಾನು ಎಲ್ಲೋಗ್ಲಿ, ಏನ್ ಮಾಡ್ಲಿ, ಏನು ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಮಾಡಿ ಮೇಡಮ್, ಏನಾದ್ರೂ ಸಹಾಯ ಮಾಡಿ ಮೇಡಮ್. ಅಯ್ಯೋ, ಅಳ್ಬೇಡಿ ಅಳ್ಬೇಡಿ, ಸಮಾಧಾನ ಮಾಡ್ಕೊಡಿ. ಆಪರೇಷನ್ಗೆ 10 ಲಕ್ಷ ಬೇಕು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಅಪ್ಪನು ಮೀಟಿಂಗ್ಗೆ ಅಂತ ಹೋಗಿದ್ದಾರೆ. ಅಯ್ಯೋ, ಹಾಗಂತ ಹೇಳ್ಬೇಡಿ ಮೇಡಮ್. ಹಾಸ್ಪಿಟಲ್ಗೆ ಈಗಿಂದೀಗ್ಲೇ ದುಡ್ಡು ಕಟ್ಬೇಕಂತೆ. ಅಪ್ಪಂಗೆ ತಕ್ಷಣ ಆಪರೇಷನ್ ಆಗ್ಬೇಕು. ಒಂದ್ ವೇಳೆ ಆಪರೇಷನ್ ಆಗಿಲ್ಲ ಅಂದ್ರೆ ನನ್ನ ಅಪ್ಪನ ಕಳ್ಕೊಂಡು ಅನಾಥ ಆಗ್ಬಿಡ್ತೀನಿ. ಅಪ್ಪ ಎದ ನನ್ ಬದುಕೋ ಶಕ್ತಿ ಇಲ್ಲ ಮೇಡಮ್. ಮೇಡಮ್, ನನ್ ಜೀವ ಇರೋವರೆಗೂ ನಿಮ್ ಮನೇಲಿ ಜೀತ ಮಾಡ್ತೀನಿ ಮೇಡಮ್. ಆದ್ರೆ ನಮ್ಮ ಅಪ್ಪ ಇಲ್ದ ನನ್ ಜೀವಂತ ಆಗಿದಾರ ಮೇಡಮ್. ನಮ್ಮ ಅಪ್ಪನ ಉಳ್ಸ್ಕೊಡಿ ಮೇಡಮ್. ಇಷ್ಟು ವರ್ಷ ಅಮ್ಮ ಇಲ್ದೆ ಬೆಳ್ದಿದ್ದೀನಿ ಮೇಡಮ್. ಈಗ ಅಪ್ಪನು ಬಿಟ್ಟೋಗ್ಬಿಟ್ರೆ ಬದುಕೆ ಮುಗ್ದೋಗುತ್ತೆ. ಏನಾದ್ರೂ ಸಹಾಯ ಮಾಡಿ ಮೇಡಮ್.
ಸಮಾಧಾನ ಮಾಡ್ಕೊಳ್ಳಿ, ನೀವು ಇಲ್ಲೇ ನಿಂತೀರಿ, ನಾನು ಬರ್ತೇನೆ. ನಿಂತ್ಕೋ. ಯಾರು ಅವಳು, ಏನಕ್ಕೆ ಬಂದಿದ್ದಾಳೆ? ಅವ್ರ ಅಪ್ಪನ ನೋಡೋಕ್ಕಂತ ಬಂದಿದ್ರು. ವೀರು ನೋಡ್ಬೇಕು ಅಂದ್ರೆ ಆಫೀಸಿಗೆ ಹೋಗ್ಬೇಕು, ಮನೆಗೆ ಯಾಕೆ ಬಂದಿದ್ದಾಳೆ? ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರ ಅಪ್ಪಂಗೆ ಆಪರೇಷನ್ ಆಗ್ಬೇಕಂತೆ, 10 ಲಕ್ಷ ಬೇಕಂತೆ, ಅದಕ್ಕೆ ಸಹಾಯ ಕೇಳ್ಕೊಂಡ್ ಬಂದಿದ್ದಾರೆ. ಹ್ಮ್, ನೀನ್ ಸಹಾಯ ಮಾಡ್ತೀನಂತ ಬಂದ್ಯ? ವೀರು ಮಿನಿಸ್ಟರ್, ಈ ರೀತಿ 1000 ಜನ ಸಹಾಯ ಕೇಳ್ಕೊಂಡು ಇಲ್ಲಿಗೆ ಬರ್ತಾರೆ. ಎಲ್ರಿಗೂ ಸಹಾಯ ಮಾಡೋದಕ್ಕೆ ಇದು ಧರ್ಮಛತ್ರ ಅಲ್ಲ. ಅಲ್ಲ, ಅವ್ರಪ್ಪ ತುಂಬಾನೇ ಸೀರಿಯಸ್ ಆಗಿದ್ದಾರೆ, ಸಾಯೋ ಪರಿಸ್ಥಿತಿಯಲ್ಲಿದ್ದಾರಂತೆ. ಈ ಟೈಮಲ್ಲಿ ಅಪ್ಪ ಇದ್ರು, ಅವರು ಹೆಲ್ಪ್ ಮಾಡಿರೋರಲ್ವಾ? ಈ ಪ್ರಪಂಚದಲ್ಲಿ ದಿನ ಕೋಟ್ಯಾಂತರ ಜನ ಹುಟ್ಟಾರೆ, ಕೋಟ್ಯಾಂತರ ಜನ ಸಾಯ್ತಾರೆ. ದಿನ ಸಾಯೋರ್ಗಳವ್ರು ಯಾರು? ನನ್ನ ತಮ್ಮ ಮಿನಿಸ್ಟರ್ ಆಗಿರೋದು ಅಧಿಕಾರ ಮಾಡೋದಕ್ಕೆ ಹೊರತು ಈ ರೀತಿ ನಾಟಕ ಮಾಡೋರ್ಗೆಲ್ಲ ಸಹಾಯ ಮಾಡೋಕ್ಕಲ್ಲ. ಇಲ್ಲ, ಅವ್ಳು ನಾಟಕ ಮಾಡ್ತಿಲ್ಲ, ನಾನೇ ರಿಪೋರ್ಟ್ಸ್ ಎಲ್ಲ ನೋಡಿದೀನಿ, ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ. ತಾವೇ ಮರಳುಗಾಡಲ್ಲಿ ನಿಂತು ಇನ್ನೊಬ್ಬರಿಗೆ ನೆರಳಾಗ್ತೀನಿ ಅಂತ ಹೇಳಿದ್ರು, ಹಾಗಾಯ್ತು ನಿನ್ಕ? ಈ ಮನೇಲಿ ನಿನ್ನ ಯೋಗ್ಯತೆ, ನಿನ್ನ ಸ್ಥಾನ ಏನು ಅಂತ ವೀರು ಹೇಳಿದಂತಾನೆ. ಚೇನ್ ಯೋ ಲಿಮಿಟ್ಸ್, ಊರು ಸಾಬ್ರಿ ಎಲ್ಲ ನಿನಗೆ ಬೇಕಾಗಿಲ್ಲ.